ಈ ಶುಂಠಿ ಬೆಳೆದ್ರ ಬಗ್ಗೆ ನನ್ ನೆಮ್ಮದಿ ಇದೆ ಸರ್, ರೈಟ್ ಇಲ್ಲ ಅನ್ನೋದು ಬಿಟ್ಟು ಹಿರಿಯರು ರೈತ ಜನ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟ್ ಏನು ಯೂಸ್ ಮಾಡ್ರಿ ಈ ಥರ ಅಡ್ಕೆ ಗಿಡನೇ ಆಗಲಿ ಮೆಣಸಿನ ಗಿಡನೇ ಆಗಲಿ ಶುಂಠಿನೇ ಆಗಲಿ ಬೆಳೆಯೋಕ್ಕಾಗಲ್ಲ ಸರ್. ನನ್ನ ಪ್ರಕಾರ ಸ್ಟಾರ್ಟಿಂಗಿಂದ ಹಿಡಿದು ಬೀಜೋಪಚಾರಿಂದ ಹಿಡಿದು ನಿಮ್ಮದೇ ಕಂಪ್ನಿದು ಯೂಸ್ ಮಾಡಿದ್ರೆ ಭಯಂಕರದ ಅನುಕೂಲ ಆಗಿ ಒಳ್ಳೆ ಇಳುವರಿ ತೆಗಿಬೋದು ಸರ್. ಏನು ರೋಗ ಬರೋದಾಗ ಮೇಂಟೈನ್ ಮಾಡ್ಬೋದು. 4 ತಿಂಗಳು ಆದಮೇಲೆ ಆ ಥರ ರೋಗ ಇದ್ದಿದ್ದನ್ನು ನಾವು ಈ ಥರಕ್ಕೆ ತಂದು ಮಾಡಿದ್ವಿ ಅಂದ್ರೆ ನಾವೇ ಗ್ರೇಟೆ ಸರ್. ನಮ್ಮೂರಾಗಿ ನಾನು ನೋಡಿರೋ ಪ್ರಕಾರನ ಬೇರೆ ಕಡೆ ಎಲ್ಲ ಶುಂಠಿ ನೋಡಿರೋ ಪ್ರಕಾರ ನಾವು ಅವ್ರು ನೋಡಿ ನಮ್ಗೆ ಬಾಯಿ ನೀರ್ಬಿಡ್ತ ನೀವು. ಆಮೇಲೆ ಒಂದು ಸ್ವಲ್ಪ ಖುಷಿ ಆಯ್ತು ನಮ್ಗೆ ನಿಮ್ದು ಬಳಸ್ಕೊಂಡು ತೊಗೊಂಡ್ಮೇಲೆ ನಮ್ಗೆ ಖುಷಿ ಆಯ್ತು. ಅಲ್ಲಿ ತನಕಲು ಏನು ಪ್ರಯೋಜನಕ್ಕೆ ಇಲ್ಲ ಈ ಶುಂಠಿ. ಎಲ್ಲರೂ ಬಂದಿದ್ದು ಈಗಲೇ ಫಸ್ಟ್ ಕಿತ್ತಾಕ್ಬಿಡಪ್ಪ ಇದು ಬೆಲ್ಲ ರೋಗ ಐತಿ ಆ ರೋಗ ಐತಿ ಈ ರೋಗ ಐತಿ ಅಂತೇಳಿ ನೀವು ಅದೇ ಥರಕ್ಕೆ ಹೇಳಿ ಆದಷ್ಟು ನನ್ನ ಕೈಯಾಗ ಪ್ರಯತ್ನ ಮಾಡಿ ಉಳಿಸ್ಕೊಡ್ತೀನಿ ಕಡಪ್ಪ ಅಂತ ಹೇಳಿದ್ರಿ. ನೀವು ಪೂರ್ತಿ ಒಂದು ಗ್ಯಾರಂಟಿ ಕೊಟ್ಟಿರಲಿಲ್ಲ ನನಗೆ. ಆಮೇಲೆ ಅದು ಯೂಸ್ ಮಾಡಿದ್ರೆ ನಮಗೆ ಗ್ಯಾರಂಟಿ ಬಂದಿದೆ. ನಮಸ್ಕಾರ, ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮತ್ತು ಬೆಟ್ಟದ ತಾವರಕೆರೆ ಅಂತ ಒಂದು ಗ್ರಾಮದಲ್ಲಿದ್ದೀವಿ ಸರ್. ಅವ್ರ ಹೆಸರು ಗುರುಮೂರ್ತಿ ಅಂತ ಸರ್. ಇವರು ಅವ್ರ ತಂದೆಯವರು. ಇವರು 30 ಗುಂಟೆ ಶುಂಠಿ ಮಾಡಿದ್ದಾರೆ. ಸೊ ಇವತ್ತು ಅವರ ಇಳುವರಿ ಈ ಥರ ಇದೆ. ಅವರು ಹಿಮಾಚಲ ನಾಟಿ ಮಾಡಿದ್ದಾರೆ, ಅವ್ರ ಇಳುವರಿ ಈ ಥರ ಇದೆ ಸರ್. ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಇನ್ನೊಂದು ರೈತ ಜನ ಕೃಷಿ ಉತ್ಪನ್ನಗಳನ್ನ ನೀವು ಬಳಕೆ ಮಾಡಿದ್ದೀರಾ, ಮತ್ತು ಅಡಿಕೆ ಇದೆ ಇದರಲ್ಲಿ, ಮಿಶ್ರ ಬೇಸಾಯ ಅಡಿಕೆ ಇದೆ, ಮತ್ತು ಚಿಲ್ಲಿ ಮಾಡಿದ್ರ. ಸೊ ರೈತ ಜನದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡಿ ಸರ್. ಯಾಕಂದರೆ ಬೇರೆ ರೈತರಿಗೆ 2021 ಈ ಸಲ ರೇಟ್ ಇಲ್ಲ. ಸೊ ಕಡಿಮೆ ಖರ್ಚಲ್ಲಿ ಕೃಷಿ ಮಾಡಬೇಕು ಅನ್ನೋದು ನಮ್ಮ ಒಂದು ಮೇನ್ ಪಾಯಿಂಟು. ತುಂಬ ಇನ್ವೆಸ್ಟ್ಮೆಂಟ್ ಆಗಿದೆ, ಲಾಭ ಏನೂ ಇಲ್ಲ ಅಂತವ್ರೆ, ಅದು ಏನೋ ಹಾಕಿರೋದು ಬರ್ತಿಲ್ಲ ಅಂತ ಕೆಲವು ರೈತರು ಕೇಳ್ತಾರೆ. ಸೊ ಈ ವರ್ಷ ಶುಂಠಿ ಮಾಡೋಂಥ ರೈತರಿಗೆ ಪ್ಲಸ್ ನೀವು ಯಾವ ಥರ ರೈತ ಜನ್ಯವನ್ನು ಜೊತೆಗೆ ಬಂದ್ರಿ ಅನ್ನೋದು ಸ್ವಲ್ಪ ತಿಳಿಸ್ಕೊಡಿ ಸರ್. ನಿಮ್ಮ ಹೆಸರು ಎಲ್ಲ ಹೇಳಿ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಗುರುಮೂರ್ತಿ ಅಂತ ಸರ್. ಬೆಟ್ಟಾವರಕೆರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ಫಸ್ಟಿಗೆ ಇಂಗ್ಲೀಷ್ ಮೆಡಿಸಿನಲ್ಲೇ ಬೀಜೋಪಚಾರ ಮಾಡಿ ಹಾಸನದಿಂದ ಬೀಜ ತಂದಿದ್ದೆ. ಅದ್ರಾಗೆ ಏನು ಪ್ರಯೋಜನ ಆಗಲಿಲ್ಲ ಸರ್. ಫುಲ್ ಅಷ್ಟು ಅಳದಿರೋಗೋ ಟೈಪ್ ಆಯಿತು ಅಷ್ಟು. ಅದನ್ನು ಒಂದು 3 ತಿಂಗಳು 4 ತಿಂಗಳ ತನಕ ನೋಡಿದೆ ಸರ್, ಅದು ಏನು ಪ್ರಯೋಜನಕ್ಕೆ ಬರಲಿಲ್ಲ. ಆಮೇಲೆ ನಿಮ್ಮ ಶುಂಠಿ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಪ್ರೋಗ್ರಾಮ್ಗಳು ನೋಡ್ತಿದ್ದೆ ಸರ್. ಆದರೂ ಅದನ್ನು ನಾವು ಇಲ್ಲಿ ತಂದ್ಕೊಡೋಕ್ಕಾಗಲ್ಲ, ಬರಲ್ಲ ಅವರು ನಮಗೆ ಕೊಡಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ದೆ ಸರ್ ಅದನ್ನು. ಆಮೇಲೆ ಇದು ಶುಂಠಿ ಚೆನ್ನಾಗಿಲ್ಲದಕ್ಕೆ ಆಮೇಲೆ ನಿಮಗೆ ಫೋನ್ ಮಾಡಿದ, ಪಾಪ ನೀವು ಆ ತಕ್ಷಣಕ್ಕೆ ನಮಗೆ ರಿಕವರ್ ಮಾಡಿಕೊಟ್ರಿ. ಆಮೇಲೆ ಇದ್ರ ಲಾಕ್ಡೌನ್ ಆದಮೇಲೆ ಸ್ವಲ್ಪ ಇದು ಹಂಗು ಹಿಂಗು ಇದಾದ್ಮೇಲೆ ಹೌದು ಸರ್, ಮೇ ತಿಂಗಳ ಸಿಕ್ತು. ಯಾವ ತರ ಬಳಸಿದ್ರಿ ಅದಕ್ಕೂ ಮುಂಚೆ ಏನಿತ್ತು ಬಳಸಾದ್ಮೇಲೆ ಅಂತಂತ? ಯಾಕಂದ್ರೆ ನೀವು 4 ಹಂತದಲ್ಲಿ ಬಳಸಿ ಮತ್ತೆ ಅದಾದ್ಮೇಲೆ 3 ಹಂತ ಒಟ್ಟು 7 ಹಂತದಲ್ಲಿ ನೀವು ಬಳಕೆ ಮಾಡಿದ್ರಿ. ಆ ಹಂತಗಳ ಬಗ್ಗೆ ಹೇಳಿ ಸರ್. ಅಂತಗಳು ಫಸ್ಟ್ ಟ್ರೈ ಗ್ರೀನ್ ರಿಚ್ ಹಿಲ್ಡನ್ನ 2 ಸರಿ ಹಾಕಕ್ ಕೇಳಿದ್ರಿ ನೀವು, ಹಂಗೆ ಹಾಕಿದ್ದೀನಿ ಸರ್ ಅದನ್ನ. ಆಮೇಲೆ 3ನೇ ಸತಿ ರಾಪಿಡ್ ಬೆಳೆ ಮೇಲೆ ಸ್ಪ್ರೇ ಮಾಡಿದ್ದೀನಿ. ಅದಾದಮೇಲೆ ಕಂಬೋ ಫರ್ಟಿಲೈಸರ್ ಅಂತ ಹೇಳಿದ್ರಲ್ಲ ಸರ್, ಅದನ್ನ ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಮತ್ತೆ ಅಲ್ಲೆಲ್ಲ ಸ್ವಲ್ಪ ಕೊಳೆರೋಗ ಬರೋಕೆ ನಿಂತ್ಕಂತು ಆಮೇಲೆ ನಿಮ್ಮದು ಇದು ಸುಪ್ರೀಂ ಅಟ್ಯಾಕ್ ಹೇಳಿದ್ರಲ್ಲ ಅದು ಹಾಕಿದ್ದು, ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳ ಸರ್. ಎಷ್ಟು ಬಂದು ಸರ್ ಇಳುವರಿ ತೂಕ ಮಾಡಿದಾಗ? ಇದು 1 kg 900 gram ಬಂದಿತ್ತು ಸರ್. ಅಲ್ಲಂಗುಣ ನೋಡಿ ಅಲ್ಲಿ ತೆಗ್ದಿದ್ದೆ, ಅಲ್ಲಿ ತೆಗ್ದಿದ್ದೆ. ಇದು ಅಷ್ಟೇ ಇತ್ತು ಸರ್ ಇದು ನನ್ನ ಪ್ರಕಾರ, ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಇದು. ಮತ್ತೆ ಈಗ ನೀವು ಬೇರೆ ಕಡೆ ಎಲ್ಲ ನೋಡ್ತಾರೆ ಕೊಳೆ ರೋಗಗಳು ಸಮಸ್ಯೆಗಳು ಮತ್ತೆ ಬೆಳೆ ಇಳುವರಿಗಳು ಕಡಿಮೆ ಇದೆ ಅಂತ. ಹೌದು, ಇವತ್ತು ನಮ್ಮ ಕಡೂರು ಭಾಗದಲ್ಲಿ ಅವರು ರಮೇಶ್ ಅಣ್ಣವರು 1 ಎಕರೆ 600 ಚೀಲ ಇಳುವರಿ ಮಾಡಿದ್ದಾರೆ. ಅಂದ್ರೆ ಲಾಭ ಕಡಿಮೆ, ಯಾಕಂದ್ರೆ 900 ರೂಪಾಯಿ 800 ರೂಪಾಯಿ ಕೊಟ್ಟರೆ ನಮ್ಗೆ ಲಾಭ ಕಡಿಮೆ. ಇವಾಗ ಅಟ್ಲೀಸ್ಟ್ ಒಂದು 2000 ಆದ್ರೆ ಇದ್ದಿದ್ರೆ ಒಂದ್ ಸ್ವಲ್ಪ ಲಾಭ ಆಗ್ತಿತ್ತು. ಕಡಿಮೆ ರೇಟಲ್ಲಿ ನಾವು ಕೊಟ್ಟರು ನಮ್ಗೆ ಏನಂದ್ರೆ ಲಾಭ ಕಡಿಮೆ ಇದ್ರು ಹಾಕಿರೋ ಬಂಡವಾಳ ವೇಸ್ಟ್ ಆಗ್ಬಾರ್ದು. ಪ್ಲಸ್ ಇನ್ನೊಂದು ಶುಂಠಿನ ಒಂದೇ ವರ್ಷಕ್ಕೆ ನಿಲ್ಸಿ ನೆಕ್ಸ್ಟ್ ವರ್ಷ ಮಾಡೋಣ, ರೇಟ್ ಬಂದಾಗ ನೋಡೋಣ ಅನ್ಬಿಡಿ. ಅಟ್ಲೀಸ್ಟ್ ಒಂದು 1/2 ಎಕರೆ ಒಂದೇ 30 ಗುಂಟೆ ಮಾಡಿ ನೆಕ್ಸ್ಟ್ ಒಂದು 20 ಗುಂಟೆ ಆದ್ರೂ ಮಾಡಿ ಈ ತರ ಕಂಟಿನ್ಯೂ ಆಗಿರಿ ಸರ್. ಟೋಟಲಿ ಬೇರೆ ರೈತರಿಗೆ ಏನು ಹೇಳ್ತೀವಿ ಸರ್, ಯಾಕಂದ್ರೆ ಈ ವರ್ಷ ಶುಂಠಿ ನಾಟಿ ಮಾಡಿರೋಂಥವ್ರು ಇರ್ಬೋದು, ಕಳೆದ ವರ್ಷ ನಮ್ಮದು ಮೆಡಿಸಿನ್ ಯೂಸ್ ಮಾಡ್ಕೊಂಡು ಮಾಡಿರೋಂಥ ರೈತರಿಗೆ, ಯಾಕಂದರೆ ನಿಮ್ಮ ತಂದೆಯವರು ಹೇಳ್ತಾ ಇದ್ರು ಅಡಿಕೆ ಗಿಡ ತುಂಬ ಎಲ್ಲ ಚೆನ್ನಾಗಿ ಬಂದಿದೆ ಅಂತ. ಮಿಶ್ರ ಬೇಸಾಯ ಅಂದರೆ ಇವಾಗ ಚಿಲ್ಲಿ ಮಾಡಿದ್ರ ಮತ್ತೆ ಏನು ಅಡಿಕೆ ಮಾಡ್ಕೊಂಡಿದ್ದಾರೆ ಮಿಶ್ರ ಬೇಸಾಯ, ಈ ಥರದ ಮಿಶ್ರ ಬೇಸಾಯ ಮಾಡ್ಕೊಂಡಾಗ ಅಟ್ಲೀಸ್ಟ್ ನಮಗೆ ಇದ್ರ ಬೆಳೆ ಡೆವಲಪ್ಮೆಂಟ್ ಆಯ್ತು. ಸಪ್ರೇಟ್ ಆಗಿ ಇದಕ್ಕಂತ ನೀವೇನು ಖರ್ಚು ಮಾಡದೆ ಶುಂಠಿ ಕೊಟ್ಟರಂತ ಫುಡ್ಡಲ್ಲಿ ನಮಗೆ ಅಡಿಕೆನೂ ನಮಗೆ ಡೆವಲಪ್ಮೆಂಟ್ ಬಂದಿದೆ ಸರ್. ಹೇಳಿ ಸರ್, ಬೇರೆ ಶುಂಠಿ ಬೆಳೆಗಾರರಿಗೆ ಟೋಟಲಿ ಈಗ ಮೆಡಿಸಿನ್ ಬಗ್ಗೆ ನೀವು ಹೇಳಿದ್ರಿ ಈಗ, ಯಾಕಂದ್ರೆ ನೀವು ಅದಕ್ಕೂ ಮುಂಚೆ ಏನು ಪ್ರಾಬ್ಲಮ್ ಇದೆ ಮಾಡ್ರೆ ನೀವು ಹೇಳಿ ನಿಮ್ಮ ಅಭಿಪ್ರಾಯ. ಹಿರಿಯರು ರೈತ ಜನ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟ್ ಏನು ಯೂಸ್ ಮಾಡ್ರಿ ಈ ಥರ ಅಡಿಕೆ ಗಿಡನೇ ಆಗಲಿ ಮೆಣಸಿನ ಗಿಡನೇ ಆಗಲಿ ಶುಂಠಿನೇ ಆಗಲಿ ಬೆಳೆಯೋಕ್ಕಾಗಲ್ಲ ಸರ್. ನನ್ನ ಪ್ರಕಾರ ಸ್ಟಾರ್ಟಿಂಗಿಂದ ಹಿಡಿದು ಬೀಜೋಪಚಾರಿಂದ ಹಿಡಿದು ನಿಮ್ಮದೇ ಕಂಪ್ನಿದು ಯೂಸ್ ಮಾಡಿದ್ರೆ ಭಯಂಕರದ ಅನುಕೂಲ ಆಗಿ ಒಳ್ಳೆ ಇಳುವರಿ ತೆಗಿಬೋದು ಸರ್. ಏನು ರೋಗ ಬರೋದಾಗ ಮೇಂಟೈನ್ ಮಾಡ್ಬೋದು. ಮಿಡ್ಲಲ್ಲಿ ಬಂದಂತಾರ? ಹೌದು ಸರ್. ಸ್ವಲ್ಪ ಅದೇ ಡ್ಯಾಮೇಜ್ ಆಗಿರೋದನ್ನ ಒಂದ್ ಸ್ವಲ್ಪ ರಿಕವರ್ ಮಾಡೋದು 1 or 2 steps ಲೇಟ್ ಆಗಿ ನಿಧಾನವಾಗಿ. ಸೊ ಸ್ಟಾರ್ಟಿಂಗ್ ಇಂದ ಬಂದಾಗ 4 ತಿಂಗಳು ಆದ್ಮೇಲೆ ಆ ತರ ರೋಗ ಇದ್ದಿದ್ದನ್ನು ನಾವು ಈ ತರಕ್ಕೆ ತಂದು ಮಾಡಿದ್ವಿ ಅಂದ್ರೆ ನಾವೇ ಗ್ರೇಟ್ ಸರ್. ನಮ್ಮೂರಾಗಿ ನಾನು ನೋಡಿರೋ ಪ್ರಕಾರ ಬೇರೆ ಕಡೆ ಎಲ್ಲ ಶುಂಠಿ ನೋಡಿರೋ ಪ್ರಕಾರ ಅವ್ರು ನೋಡಿ ನಮ್ಗೆ ಬಾಯಿ ನೀರು ಬರ್ತದೆ. ನೀವು ಹಾಕಿರೋ ಯೂಟ್ಯೂಬಲ್ಲಿ ಅವು ಅದ ಒಂದು ಹಾಕಿದ್ರಿ ಸರ್, ಇದು ಇದ್ರ ಮೈಸೂರು ಹತ್ರ ಒಂದು ಹಾಕಿದ್ರಿ ಸರ್, ಅದು ಯಾವ್ದಂದ್ರೆ ಇದಕ್ಕೆ ಕೇರಳಕ್ಕೆ ಹತ್ರ ಆಗಂತ ಅವ್ರು ಹಾಕಿದ್ರು.
ಹಂಗಿರಲ್ಲ ಸರ್, ಸೂಪರ್ ಶುಂಠಿ ಅದನ್ನ ನೋಡೋಕೆ ಒಂದು ಖುಷಿ ಆಗದ. ಚನ್ನಪಟ್ಟಣ ಅಲ್ಲ ಸರ್, ಕೇರಳದ ಹತ್ರಕ್ಕೊಂದು ಒಂದು ಇದು ಮಾಡಿದೆ ಯೂಟ್ಯೂಬಲ್ಲಿ ಹಾಕಿದ್ರಿ ಸರ್ ನೀವು ಅದನ್ನು. ಅದು ಅವ್ರು ಹಾಕಿ ಮಾತಾಡಿದ್ರು, ಭಾರಿ ಚೆನ್ನಾಗಿ ಮಾತಾಡಿದ್ರು. ಅವ್ರು ಫಸ್ಟ್ ಬಾಳೆಹಾಕಿದ್ರಂತೆ ಸರ್, ಬಾಳೆಗೂ ನಿಮ್ದೆ ಔಷಧಿ ಯೂಸ್ ಮಾಡಿದ್ರಂತೆ. ಅದು ಅದನ್ನ ನೋಡಿರಿ, ನನಗೆ ಬಾಯಿ ನೀರೇ ಬರೋದು. ಆ ಥರ ಅಂತೂ ಬತ್ತಗಾಗಲ್ಲ, ಆದ್ರೆ ಒಂದು 0.5% ವೈನ್ ಆಗಲಿ ಅಂತೇಳಿ ನಿಮ್ದು ಪ್ರಾಡಕ್ಟ್ ಯೂಸ್ ಮಾಡಿದೆ ಸರ್. ಆಮೇಲೆ ಒಂದು ಸ್ವಲ್ಪ ಖುಷಿ ಆಯ್ತು ನಮ್ಗೆ, ನಿಮ್ದು ಬಳಸ್ಕೊಂಡು ಬಳಸ್ಕೊಂಡು ಹೋದ್ಮೇಲೆ ನಮ್ಗೆ ಖುಷಿ ಆಯ್ತು. ಅಲ್ಲಿ ತನಕಲು ಏನು ಪ್ರಯೋಜನಕ್ಕೆ ಇಲ್ಲ ಈ ಶುಂಠಿ. ಎಲ್ಲರೂ ಬಂದಿದ್ದು ಈಗಲೇ ಫಸ್ಟ್ ಕಿತ್ತಾಕ್ಬಿಡಪ್ಪ, ಇದು ಬೆಲ್ಲ ರೋಗ ಐತಿ, ಆ ರೋಗ ಐತಿ, ಈ ರೋಗ ಐತಿ ಅಂತೇಳಿ ನೀವು ಅದೇ ಥರಕ್ಕೆ ಹೇಳಿ ಆದಷ್ಟು ನನ್ನ ಕೈಯಾಗ ಪ್ರಯತ್ನ ಮಾಡಿ ಉಳಿಸ್ಕೊಡ್ತೀನಿ ಕಡಪ್ಪ ಅಂತ ಹೇಳಿದ್ರು. ನೀವು ಪೂರ್ತಿ ಒಂದು ಗ್ಯಾರಂಟಿ ಕೊಟ್ಟಿರಲಿಲ್ಲ ನನಗೆ. ಆಮೇಲೆ 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 ಅದು ಯೂಸ್ ಮಾಡಿದ್ರೆ ನಮಗೆ ಗ್ಯಾರಂಟಿ ಬಂದಿದ್ದೆ ಅಷ್ಟೇ. ನೀವು ಶ್ರಮ ಹಾಕಿದ್ರೆ ನೀವು ಫಲ ತಗೊಂಡಿದ್ರ. ಹೌದು ಸರ್, ರೈಟ್ ಬಗ್ಗೆ ಬೇರೆ ರೈಟ್ ಬಿಡಿ ಸರ್, ರೈಟ್ ಇಲ್ಲ ಈ ಸರಿ ಬೆಳೆ ಮಾಡಿದ್ರು ಇರ್ಬೇಕು ಮನುಷ್ಯನಿಗೆ. ಏನೋ ಒಂದು ಮಾಡಿದ್ರೆ ಈ ಶುಂಠಿ ಬೆಳೆದ್ರ ಬಗ್ಗೆ ನನ್ಗೆ ನೆಮ್ಮದಿ ಇದೆ ಸರ್. ರೈಟ್ ಇಲ್ಲ ಅನ್ನೋದು ಬಿಟ್ಟರೆ ಅದಕ್ಕೆ ಬೇರೆ ಬೇಜಾರಿದೆ, ರೈಟ್ ಇಲ್ಲ ಅನ್ನೋದಕ್ಕೆ. ಬೆಳೆದಿರೋದಕ್ಕೆ ಖರ್ಚು ಅದೆಲ್ಲ ಸಿಕ್ಕಿರೆ ಸಾಕಾಯ್ತು ನನಗೆ ಅಷ್ಟೇ. ಒಟ್ಟಿ ಆ ಥರ ಬೆಳೆ ಮಾಡಿದಕ್ಕೆ ಖುಷಿ ಇದೆ, ಖುಷಿ ಇದೆ ಸರ್. ಅದರಲ್ಲೂ ಇದಕ್ಕೆ 140,000 rupees ಖರ್ಚು ಮಾಡಿದ್ದೀನಿ ಸರ್. ಬೇರೆ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಆ ಥರ ಆಗ್ಬಿಡ್ತು ಸರ್ ಅದು. ಈಗ ಅಂಗಡಿ ಗೊಬ್ಬರಗಳೆಲ್ಲ ಬಳಸ್ದಂಗೆ ಸೀದಾ ನಾನು ನಿಮ್ಮದೇ ಯೂಸ್ ಮಾಡಿದರೆ ಅದಕ್ಕಿಂತ ಕಡಿಮೆ ಖರ್ಚ ನಾನು ಶುಂಠಿ ಬೆಳೀತೀವಿ ಸರ್. ಇದಕ್ಕೆ ಅದು ಫಸ್ಟ್ ಯೂಸ್ ಮಾಡ್ದಂಗೆ ಆಮೇಲೆ ಆಮೇಲೆ ಹೋಯ್ತಕ್ಕೆ ನನ್ನ ಖರ್ಚು ಜಾಸ್ತಿ ಆಯ್ತು. ಈ ಸರಿ ನಿಮ್ಮದೇ ಪ್ರಾಡಕ್ಟ್ ಬೀಜ ಹೋಗ್ತಾರಿಂದ ನಿಮ್ಮದೇ ಮಾಡ್ತೀನಿ ನಾನು ಸರ್. ಖಂಡಿತ ಮಾಡ್ಕೊಡಿ ಸರ್, ಬಳಕೆ ಮಾಡ್ಕೊಳ್ಳಿ ಸರ್. ಮಳೆ ಜಾಸ್ತಿ ಆಯ್ತಲ್ಲ, ಗುಣಿಗಳೆಲ್ಲ ಮುಚ್ಕೊಂಬಿಟ್ಟಿದಾವ ಈಗ. ಅಲ್ಲಿ ಟಿ ಸಿ ಪ್ರಾಬ್ಲಮ್ ಆಗಿ ಏನು ಹಾಕಿಲ್ಲ ಸರ್. ಏನು ಅದು ಪ್ರೊಸೆಸ್ ಏನೋ ಹೇಳಿದೀವೋ ಚಾರ್ಟ್ ಪ್ರಕಾರ ಅಡಿಕೆ ಕೊಡಿ. ಹೌದು. ಸೊ ಇನ್ನೊಂದು ಖುಷಿ ಆಗಿದ್ದೇನೆಂದ್ರೆ ನೀವು ಅಂತರ ಬೇಸಾಯ ಮಾಡಿ ಅಂದರೆ ಇವಾಗ ಮಿಶ್ರ ಬೇಸಾಯದಲ್ಲಿ ಅಡಿಕೆನೂ ಇದೆ, ಚಿಲ್ಲಿನೂ ಇದೆ, ಶುಂಠಿ ಈ ಥರದ ಬೇಸಾಯಗಳು ಬರಬೇಕು. ಇನ್ನೂ ನಮ್ಮ ರೈತರು ಈಗ ಬರೀ ಫೆಬ್ರವರಿ ಶುಂಠಿ ನಾಟಿ ಮಾಡಿ ಮುಂದಿನ ವರ್ಷ ಫೆಬ್ರವರಿ ಕಾಯೋದಕ್ಕಿಂತ ಈಗ ಶುಂಠಿ ನಾಟಿ ಮಾಡೋ ಟೈಮಲ್ಲಿ ಒಂದು ವಾರಕ್ಕೆ ಚೆಂಡು ಹೂವು ನಾಟಿ ಮಾಡ್ಕೊಳ್ಳಿ. ಎರಡು ತಿಂಗಳು ಚೆಂಡು ಹೂವು ಬರುತ್ತದೆ. ಫಸ್ಟ್ ಟೈಮ್ ಮಣ್ಣು ಕಟ್ಟೋವರೆಗೂ ಬೆಳೆಸ್ಕೊಳ್ಳಿ, ಅದಾದಮೇಲೆ ಅದು ಬುಡ ಕಟ್ ಮಾಡಿಬಿಡಿ, ಮಣ್ಣು ಕೊಡಿ. ಮಣ್ಣು ಕೊಟ್ಟು ಒಂದು ವಾರಕ್ಕೆ ಚಿಲ್ಲಿ ನಾಟಿ ಮಾಡ್ಕೊಳ್ಳಿ. ಚಿಲ್ಲಿಯಲ್ಲೂ ನಿಮಗೆ ಒಂದು ಅಟ್ ಲೀಸ್ಟ್ ನಾವು ಹಾಕಿದ ಬಂಡವಾಳ ನಮಗೆಲ್ಲನೂ ರಿಟರ್ನ್ ಬರಲ್ಲ, ಬಟ್ ಒಂದು 20% ನಮ್ಗೆ ರಿಕವರ್ ಆದರೆ ಒಂದು ಖುಷಿ ಇರ್ತದೆ. ಇವಾಗ ಅಡಿಕೆ ಇವಾಗ ಚೆಂಡು ಹೂವು ಚಿಲ್ಲಿನಲ್ಲಿ ಒಂದಷ್ಟು ಅಮೌಂಟ್ ಬಂದಾಗ ಇಲ್ಲ ಒಂದು ಕಡೆ ಶುಂಠಿನ ನಾವು 1,000 rupees ಕೊಟ್ಟಾಗೋ ಇಲ್ಲ ಅಲ್ಲಿ ಒಂದು ಸ್ವಲ್ಪ ಲಾಭ ಇದೆ, ನಾವು ಸಂಪಾದನೆ ಮಾಡಿದ್ವಿ ಅಂತಿರುತ್ತೆ. ಇನ್ನೊಂದು ಕೆಲಸನೂ ಇರುತ್ತೆ. ಇನ್ನು ಪಪ್ಪಾಯಿ ಮಾಡೋಂತ ರೈತರು ಏನಿದ್ರೆ 8 feet 8 feet ಬೇಕಾದ್ರೆ ಪಪ್ಪಾಯಿನೂ ಸಹ ನಾವು ಶುಂಠಿಯಲ್ಲಿ ನಾಟಿ ಮಾಡ್ಕೊಬೋದು. ಶುಂಠಿ ಮಾರಾಟ ಈ ಥರ ಹಾರ್ವೆಸ್ಟಿಂಗ್ ಬರೋಷ್ಟೊತ್ತಿಗೆ ಪಪ್ಪಾಯಿ ನಮಗೆ ಫಸ್ಲು ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಥರ ಅಂತರ ಬೇಸಾಯದಲ್ಲಿ ನಾವು ಮಿಶ್ರ ಬೇಸಾಯ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಅನುಕೂಲ ಇದೆ. ಶುಂಠಿನ ಬಿಡಬೇಡಿ, ನೀವು 1 acre ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 5 chillar ನಾಟಿ ಮಾಡ್ಕೊಂಡು ಮಾಡಿ. ಮಾಡ್ತೀವಿ ಸರ್, ಸ್ವಲ್ಪ ಮಾಡ್ತೀನಿ. ಒಟ್ಟು ಬೀಜಕಾರ ಮಾಡ್ಕೊಳ ಅಂತೇಳಿ ಆ ಕಡೆಗೆ ಒಂದು 8 ಬಿಟ್ಟಿದ್ದೀವಿ ನೋಡಿ. ಬೀಜ ಚಾಲ್ದ ಹೊತ್ತೊಂದು ಬಿಟ್ಟು ಅಟ್ಟಾರ್ಕ್ ನಾವು ಈ ವರ್ಷ ಅದಕ್ಕೆ ಬೇಷ ಹೊಡೆದೇನೆ ಅಲ್ಲ ಸರ್. ಇದು ಬೀಜ ನಮ್ದೇ ಹಾಕ್ಬೋದು, ಬೇರೆ ಬೀಜ ತಂದು ಹಾಕ್ಬೇಕಾಗುತ್ತೆ ನೋಡಿ ಸರ್. ಇನ್ನೂ ಒಂದು 2 ತೆಗೆದು ಅದು ಪರೀಕ್ಷೆ ಮಾಡಿಕೊಂಡು ಆಮೇಲೆ ಇದು ಮಾಡೋಣ ಸರ್. ಸರ್ ಆಯ್ತು ಹೇಳಿ ಸರ್. ಕೊನೆಯದಾಗಿ ಬೇರೆ ರೈತರಿಗೆ ಸರ್, ಬೇರೆ ರೈತರು ರೈತ ಜನ ಪ್ರಾಡಕ್ಟ್ ಯೂಸ್ ಮಾಡಿ ಶುಂಠಿ ಮಾಡಿದ್ರೆ ನನ್ನ ಪ್ರಕಾರ ಭಾರಿ ಅನುಕೂಲ, ಚೆನ್ನಾಗಿ ಬರುತ್ತೆ ಸರ್ ನನಗೆ, ಒಳ್ಳೆ ಇಳುವರಿ ತೆಗಿಬೋದು. ಹಾಂ ಸರ್, ಕೆಲಸ ಜಾಸ್ತಿ ಆಗುತ್ತೆ ನಿಮ್ಮ ಪ್ರಾಡಕ್ಟಲ್ಲಿ, ಕೆಲಸ ಸ್ವಲ್ಪ ಜಾಸ್ತಿನೇ ಸರ್ ನಮಗೆ. ಆಗಲಲ್ಲ ಕದ್ರು ಗುಣಿಗೆ ಹೋಗಬೇಕಲ್ಲ, ಸ್ವಲ್ಪ ಶ್ರಮ ಜಾಸ್ತಿ ಇರುತ್ತೆ. ಡ್ರಿಪ್ ಇರಿಗೇಷನ್ ಇದ್ರೆ ಸಮಸ್ಯೆಗಳಲ್ಲ. ಹಾಂ ಸರ್, ಡ್ರಿಪ್ ಇದ್ರೆ ಭಾರಿ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ಕೊಟ್ಟಲ್ಲ ಇದು ಮಾಡ್ಬಿಡ್ಬೋದು. ಹೌದು, ಈ ತರ ಸ್ಪ್ರಿಂಕ್ಲರ್ ಇದ್ದಾಗ ಒಂದ್ ಸ್ವಲ್ಪ ಕೆಲಸ. ಅದೇ ನೀವ್ ಹೇಳ್ದಂಗೆ ಪ್ರಾರಂಭಿಕ ಹಂತದಲ್ಲಿ ಬಂದ್ರೆ ಗಿಡ ಚಿಕ್ಕದಾಗಿರ್ತದೆ, ಟೋಟಲಿ ಒಂದ್ 2-3 ಒಳಗಡೆ ಎಲ್ಲ ಫುಡ್ ಕೊಟ್ಬಿಟ್ರೆ ಬ್ಯಾಲೆನ್ಸ್ ಮುಗಿತೈತೆ. ಖಂಡಿತ ಸರ್. ಸೊ ಆ ಚಾರ್ಟ್ ಇದೆ, ಖಂಡಿತವಾಗ್ಲೂ ನೆಕ್ಸ್ಟ್ ಮಾಡೋದು ಮಾಡ್ತಾರೆ. ಚಾರ್ಟ್ ಎಲ್ಲ ನೀವು ಕಳಿಸಿರೋ ನನ್ನ ಹತ್ರ ಹಂಗೆ ಇಟ್ಕೊಂಡು ಸರ್, ಆ ಚಾರ್ಟ್ ಪ್ರಕಾರನೇ ಮಾಡ್ತೀನಿ. ನಿಮ್ಮ ಔಷಧಿನ ಯೂಸ್ ಮಾಡಿ ಮಾಡ್ತೀನಿ. ಇನ್ನೊಂದ್ಸರಿ ಬಂದು ನಮ್ಮ ಪ್ರೋಗ್ರಾಮ್ ನಮ್ಮ ಶುಂಠಿ ನೋಡಿ ಪ್ರೋಗ್ರಾಮ್ ಮಾಡ್ಬೇಕು ಸರ್. ನೀವು ಆ ಥರ ಬೆಳಿತೀನಿ ಸರ್, ನೀವು ಒಬ್ರು ಮಾದರಿ ಆಗಿ ಏನು ಪ್ರಾಬ್ಲಮ್ ಇಲ್ಲ. ಮಡಗಿ ಇನ್ನೂ ಒಂದ್ 2 ನೀವು ಕೊಳೆ ರೋಗ ಬಂದಿರೋ ಜಾಗದಲ್ಲಿ ತೆಗೆದ್ರು ಗಡ್ಡೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಬಟ್ ಇಳುವರಿ ಇಷ್ಟು ಒಂದು ಇದ್ರಲ್ಲಿ ಇನ್ನೂ ಒಂದು 300 rupees ಕಡಿಮೆ ಅಂದ್ರು, ಒಂದು 1.5 kg ಸಿಕ್ಕಿದ್ರು ಗಡ್ಡೆ ಏನು ಫೇಲ್ ಆಗಿಲ್ಲ, ಗಡ್ಡೆ ಉಳ್ಕೊಂಡೈತೆ. ಅದು ತುಂಬಾ ಖುಷಿ ಪಡೋಂತ ವಿಚಾರ. ನೆಕ್ಸ್ಟ್ ನೋಡೋಣ ಬನ್ನಿ ಸರ್, ಇನ್ನೊಂದ್ 2 ತೆಗೆದು ನೋಡೋಣ, ಬಿತ್ನೆ ಆಗ ತಗೊಳೋಣ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಆಯ್ತು, ಥ್ಯಾಂಕ್ ಯು ಸರ್. ಸರ್ ಇದು